ಈಗ ಮೂಲ ಮತ್ತು ವಲಸಿಗರದು ಈ ಥರ ನಾವು ನೋಡ್ಕೊಂಡು ಹೋದರೆ ಈಗ ಈ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಮೂಲದ ಅವ್ರ ಕಾರಣ ಇರಲಿಲ್ಲ, ಅಲ್ಲಿ ಬೇರೆ ಪಕ್ಷದಿಂದ ಬಂದು ನಮ್ಮ ಕೈ ಹಿಡಿದಿದ್ದಕ್ಕೆ ಇವತ್ತು ಕಾರಣ ಆಗಿದ್ದಾರೆ. ಸೊ ಮೂಲ ವಲಸಿಗರು ಬರಲ್ಲ ಇಲ್ಲಿ. ಇವಾಗ ಪುನರ್ರಚನೆ ಆಗತ್ತೋ ಎಕ್ಸ್ಪೆನ್ಷನ್ ಮಾಡ್ತಾರೋ ಅದು ಮಾನ್ಯ ಮುಖ್ಯಮಂತ್ರಿಗೆ ಬಿಟ್ಟಿರೋಂಥ ವಿಚಾರ. ನಂದೇನು ಅಂತಂದರೆ ಇಲ್ಲಿ ನೀವು ರೀಜನಲ್ ಇಂಬ್ಯಾಲೆನ್ಸ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಸ್ವಲ್ಪ ಕ್ರಿಯೇಟ್ ಆಗ್ತಿದೆ ರೀಜನಲ್ ಇಂಬ್ಯಾಲೆನ್ಸ್. ಜಾಸ್ತಿ ನೀವು ನಾರ್ತ್ ಕರ್ನಾಟಕಕ್ಕೆ ಪ್ರಿಫರೆನ್ಸ್ ಕೊಡ್ತಿದ್ರೆ ಈ ನಳೆ ಮೈಸೂರು ಭಾಗದಲ್ಲಿ ಏನು ಮಾಡ್ತಾ ಇದ್ದೀರಾ? ಸೊ ನಂದು ಸ್ವಲ್ಪ ರೀಜನಲ್ ಬ್ಯಾಲೆನ್ಸ್ ಇದು ಮಾಡ್ಕೊಳ್ಳಿ, ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಕೇಳ್ಕೊ. ಆಮೇಲೆ ನಾನು 5 ಎಂ ಪಿನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಇಲ್ಲಿ. ರಾಮನಗರ ಬರುತ್ತೆ, ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ, ಇಷ್ಟು ಇದರಲ್ಲಿ ಒಂದು 32 ಜನ ಎಂ ಪಿ ರೆಪ್ರೆಸೆಂಟ್ ಮಾಡೋದ್ರಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಅವ್ರು ರೈಟ್ ಅವ್ರು ಎಷ್ಟು ಜನ ಇದ್ದಾರೆ? ಒಬ್ಬನೇ ಒಬ್ಬ ಇರೋದಲ್ಲಿ. ಹಳೆ ಮೈಸೂರು ಭಾಗದಲ್ಲಿ ನಾನು ನಾನೇ ಒಬ್ಬರೇ ಒಬ್ಬ ಎಮ್ ಎಲ್ ಎಗೆ ನಾ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಶ್ರೀನಿವಾಸ್ ಪ್ರಸಾದ್ ಸರ್ ಎಂ ಪಿ ಆಗಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಇಲ್ಲಿ ನಾವು ಕೇಳ್ತಿರೋದ್ರಲ್ಲಿ ಕೇಂದ್ರದಲ್ಲಾರೋ ಅವ್ರಿಗೊಂದು ಸ್ಥಾನಮಾನ ಕೊಡಿ ಪ್ರಸಾದ್ ಸಾಹೇಬ್ರು, ಇಲ್ಲಾಂದ್ರೆ ನಮ್ಗಾರ ಕೊಡಿ. ನಾವು ಶ್ರೀನಿವಾಸ್ ಪ್ರಸಾದ ಸಾಹೇಬ್ರು ಅವರ ಒಂದು ಅವರ ಅನುಭವ ಇಟ್ಕೊಂಡಾರ ನಾವು ಕೆಲಸ ಮಾಡ್ತಿದ್ದೀವಿ ಇಲ್ಲಿ. ನನಗೆ ಆಗತ್ತೆ ಅಂತಲ್ಲ, ಈಗ ಏನಾಗೋಗಿದೆ ನಾನು ಈ ಲಾಬಿ ಮಾಡ್ಕೊಳಂತ ನನಗೆ ಹೋಗ್ತಾ ಇಲ್ಲ ಅಲ್ಲಿ. ನಾವೇನು ತಮಟೆ ಬಾರಿಸ್ಕೊಂಡ್ಬಿಟ್ಟು ನಾವಿನ್ನು ಹೇಳ್ಬೇಕೇನ್ರಿ, ನಮ್ಮ ಅಟೆನ್ಷನ್ ಡೈವರ್ಟ್ ಮಾಡ್ಕೊಬೇಕ ನಮ್ಮ ಕಡೆ ಬರಲಿ ಅಂತ. ನೀವು ಕೊಡಬೇಕಾಗಿರೋಂಥವ್ರು ಯಾರು ಕೊಡ್ತಾ ಇದ್ದೀರಾ? ಸ್ವಲ್ಪ ಅವ್ರ ಹಿಂದೆ ಏನು ಕೆಲಸ ಮಾಡಿದಾರೆ ಆ ಕ್ಷೇತ್ರದಲ್ಲಿ, ಮತ್ತು ಅವರ ಮುಂದೆ ಸಂಘಟನೆ ಏನು ಮಾಡಬೇಕು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ತರಬೇಕಾಗಿದೆ ಇಲ್ಲಿ. ಪುರಸ್ಕರಿಸಿದಂಥ ಪ್ರಶ್ನೆ ಅಲ್ಲ, ನಾನು ಮಾನ್ಯ ಮುಖ್ಯಮಂತ್ರಿಗೆ ಗಮನ ಸೆಳೆದು ತರ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನಾನು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಇವತ್ತು ಶೆಡ್ಯೂಲ್ ಕ್ಯಾಸ್ಟ್ ಇರೋಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಇದ್ದಾರೆ. ಅಲ್ಲೇ ನೀವು ಇಲ್ಲಿ ಒಂದು ಪ್ರಾಪರ್ ರೆಪ್ರೆಸೆಂಟೇಷನ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಪ್ರೋಟೋಕಾಲ್ ಇವಾಗ ಪ್ರೋಟೋಕಾಲ್ ಅಂತಂದರೆ ಈಗ ಕೆಲವರಿಗೆ ಏನು ಅಂತಂದರೆ ಖುದ್ದಾಗಿ ಫೋನ್ ಮಾಡಿರಲ್ಲ ಅಧಿಕಾರಿಗಳು, ಅದು ಸ್ವಲ್ಪ ಇದು ಮಾಡಿರಲ್ಲ. ಲಾಸ್ಟ್ ಟೈಮು ಅಭಿರಾಮ್ ಅವ್ರು ಇರಬೇಕಾದ್ರೆ ಈ ಥರ ನಡೀತಾ ಇರಲಿಲ್ಲ. ಅಲ್ಲಿ ಸ್ವಲ್ಪ ಪ್ರೋಟೋಕಾಲ್ ವಿಚಾರದಲ್ಲಿ ಅವ್ರು ಸ್ಟ್ರಿಕ್ಟ್ ಆಗಿದ್ದರು, ಸ್ವಲ್ಪ ಲೀನಿಯನ್ಸ್ ಆಗೋಗ್ಬಿಟ್ಟಿದೆ, ಅದನ್ನ ಸರಿಪಡಿಸ್ಕೊತಾರೆ ಬಿಡಿ ಮುಂದಿನ ದಿನದಲ್ಲಿ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.